ಕಾಣಾಗ್ತದೆ. ಶಿವೋಹಂ, ಶಿವಸ್ವರೂಪಿ ನಾನು. ಐ ಆಮ್ ಇನ್ಫೈನೈಟ್, ಅನಂತ ನಾನು. ಐ ಆಮ್ ಇನ್ಫೈನೈಟ್ ಅಬ್ಸರ್ವಿಂಗ್ ದಿ ವೈಬ್ರೇಷನ್ಸ್ ಹ್ಯಾಪನಿಂಗ್ ಇನ್ ದ ಬಾಡಿ. ಇಟ್ ಇಸ್ ಅ ಸ್ಮಾಲ್ ಪೋರ್ಷನ್ ಆಫ್ ದಿ ಇನ್ಫೈನೈಟ್. ಶಿವೋಹಂ, ಶಿವೋಹಂ, ಐ ಆಮ್ ಶಿವ. ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ಸಾಕ್ಷಿ ನಾನು. ಐ ಆಮ್ ದಿ ವಿಟ್ನೆಸ್. ಥಾಟ್ಸ್ ರೈಸ್ ಅಂಡ್ ಫಾಲ್ ಇನ್ ಮೀ. ಐ ಥಾಟ್ ಆಲ್ಸೋ ರೈಸ್ ಅಂಡ್ ಫಾಲ್ಸ್ ಇನ್ ಮೀ. ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ಶಿವಸ್ವರೂಪಿ ನಾನು. ಶಿವೋಹಂ, ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್. ಅಖಂಡ, ಐ ಆಮ್ ಇನ್ಫೈನೈಟ್ ಇಂಡಿವಿಸಿಬಲ್. ಅಖಂಡನು ನಾನು, ಶಿವೋಹಂ. ಅನಂತನು ನಾನು, ಐ ಆಮ್ ಇನ್ಫೈನೈಟ್, ಶಿವೋಹಂ. ಅನಾದಿಯು ನಾನು, ಐ ಆಮ್ ಬಿಗಿನಿಂಗ್ಲೆಸ್, ಶಿವೋಹಂ. ಸನಾತನ ಬ್ರಹ್ಮ, ಐ ಆಮ್ ಟೈಮ್ಲೆಸ್, ಶಿವೋಹಂ. ಐ ಆಮ್ ದಿ ಸೀಯರ್. Seer cannot see himself. Seer can only see the seen. I cannot see myself because I am infinite. Anantanu nanu. Idi vishwanu nonanta sakshi nanu.
thoughts, feelings, emotions, experience, body, everything I am the seer. Deha, manasu, buddhi, anubhavagalannu gamanisthira sakshi nanu. Shivoham. Thoughts, feelings, emotions, the body and the world appear in me and disappear in me. They are dependent on me. They are appearing in me and disappearing in me. The world appears in me, disappears in me. Deha, manasu, buddhi, prapanja, nannali kaanista ide, mariyagta ide. Shiva swaroopi nanu. Shivoham. Asatoma Sadgamaya Tamasoma Jyotirgamaya Mrityorma Amritam Gamaya Om Shanti 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 Lokaha Samastaha Sukhino Bhavantu Harihi Om Shri Gurubhyo Namaha Harihi Om. ಎಲ್ಲ ಮಾಡಿದ್ರಪ್ಪ ಪ್ರತಿಭಾ ಈಸಿ ಮೈ ಸೈಲೆಂಟ್ ಆಗುತ್ತಾ ಮೈಂಡು ಸುಲಭದ ಕತೇನಿ ಸಿಂಪಲ್ ಪ್ರಸಾದ್ ಅಶ್ವಿನಿ ಎನಿ ಕಾಂಪ್ಲೆಕ್ಸಿಟೀಸ್ ಓಪನ್ ಐ. What happens? What is the difficulty in eyes closed? What happens? Yeah, but see, the thought should come. Okay, the idea is not to stop the thoughts. Let the thought come. But the moment you start taking the right thought, the wrong thoughts will gradually disappear. The idea is to encourage the thoughts to come, not stopping thoughts. So as the thoughts come,
you have to replace the right thought, then those thoughts will disappear. Understand? So that's why you have to practice it. Okay, it's easy, not complicated. Have the right thought, right? Repeat with me. Akanda. Akanda. Ananta. Ananda. Anadi. Anadi. Sanatana. Sanatana. Brahma. Brahma. Shivoham. 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 Akanda. Akanda. Anadi. Anadi. Ananta. Ananda. Sanatana. Sanatana. Brahma. Brahma. Shivoham. 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 You hold this right thought, the other thoughts will gradually wipe out. Right? Never force the thoughts to go. And never be worried about the thoughts coming. Hold the right thought. That's all. Gayatri? This is better. Huh? This is much better. Much better. Nice. Easy. Easy. Gayatri? Mm-hmm. You could do it or you just like it? I like the onion. Okay. So, this is Shiva. ಇದು ಶಿವ ಅದು ಶಕ್ತಿ ಯಾವಾಗ ಮುಂಚೆ ಮಾಡಿದ್ದು ಶಕ್ತಿ ಶಿವ ಬೇರೆ ಶಕ್ತಿ ಬೇರೆಲ್ಲ ಮತ್ತು ಶಿವ ಬೇರೆ ಶಕ್ತಿ ಬೇರೆ ಅಂತ ಕುಡ್ಕೂಡೆ ಶಿವ ಮತ್ತು ಶಕ್ತಿ ಎರಡು ಒಂದೇ ಅದಕ್ಕೆ ಮಂತ್ರ ಶಿವಶಕ್ತೈಕ್ಯ ರೂಪಿಣ್ಯೇ ನಮಃ ಶಿವಶಕ್ತೈಕ್ಯ ರೂಪಿಣ್ಯೇ ನಮಃ ಶಿವಶಕ್ತೈಕ್ಯ ರೂಪಿಣ್ಯೇ ನಮಃ ಫೈನಲಿ ಯು ಹ್ಯಾವ್ ಟು ರಿಯಲೈಸ್ ಶಿವ ಅಂಡ್ ಶಕ್ತಿ ಆರ್ ಒನ್ ನೋ ಸಪರೇಷನ್ ನೋ ಡ್ಯುಯಾಲಿಟಿ ಒನ್ಲಿ ದಿಸ್ ಶಕ್ತಿ ಕೀಪ್ಸ್ ಆನ್ ಚೇಂಜಿಂಗ್ ದಿ ನೇಮ್ ಅಂಡ್ ಫಾರ್ಮ್ ಶೀ ಇಸ್ ಫ್ಯಾಷನಬಲ್ ಎವ್ರಿ ಮೂಮೆಂಟ್ ಶಿ ಕೀಪ್ಸ್ ಚೇಂಜಿಂಗ್ ಶಿವ ಇಸ್ ಓಲ್ಡ್ ಫ್ಯಾಷನ್ ಅಂತರ್ಮುಖ ಎರಡು ಒಂದೇ ಬಟ್ ಏನಂದ್ರೆ ಶಕ್ತಿ ತುಂಬಾ ಚೇಂಜ್ ಮಾಡ್ತಾ ಇರ್ತಾರೆ ಗಳಿಗೆ ಒಂದ್ಸಲ ನೀವು ನೋಡೋದ್ರಲ್ಲಿ ಚೇಂಜ್ ಆಗ್ಬಿಡ್ತಾರೆ ಆಯ್ತಾ ಅದ್ರಲ್ಲಿ ಶಿವನ ನುಂಗ್ಕೊಂಡ್ರೆ ಮುಕ್ತಿ ಶಿವನಂದ್ರೆ ಶಕ್ತಿ ಅನ್ಕೊಂಡ್ರೆ ಮುಕ್ತಿ ಶಿವ ಶಕ್ತಿ ಎರಡು ಒಂದಾಗಬೇಕು ಶಿವ ಬೇರೆ ಶಕ್ತಿ ಬೇರೆ ಅಂದ್ರೆ ಸಿಕ್ಕಾಕೊಂಡ್ಬಿಡ್ರಿ ಶಕ್ತಿ ಗೋಸ್ ಆನ್ ಚೇಂಜಿಂಗ್ ದ ಸಾರೀಸ್ ಎಲ್ಲ ಸುಲಭನ ಇದಕ್ಕೆ ನಿಧಿಧ್ಯಾಸ ಅಂತ ನಿಧಿಧ್ಯಾಸ ಅಂದ್ರೆ ಇದು ನಿಧಿ ಅಂದ್ರೆ ವೆಲ್ತ್ ಓಕೆ ನಿಧಿ ಅಂದರೆ ವೆಲ್ತ್ ಕೊಪ್ಪರಿಗೆ ಅದನ್ನು ಗಮನದಲ್ಲಿ ಇಟ್ಕೋಬೇಕು ಗಮನವಾಗಿ ಇಟ್ಕೋಬೇಕು ಅಂತ ಕೊಪ್ಪರಿಗೆ ಏನು ಎಲ್ಲವೂ ಶಿವ ಎಲ್ಲವೂ ಶಿವನೇ ಶಿವನೇ ಸರ್ವಸ್ವ ಬ್ರಹ್ಮನೇ ಸರ್ವಸ್ವ ಅನ್ನೋದು ನಿಧಿ ಅದನ್ನು ಜಾಗ್ರತೆ ಇಟ್ಕೋಬೇಕು ಸುಲಭ ಎಚ್ಚರ ಇರಬೇಕಷ್ಟೇ ಬಾಹ್ಯ ಸಮಾಧಿ ಅಂತರ್ ಸಮಾಧಿಗೆ ನಿಧಿಧ್ಯಾಸ ಅಂತ ಹೇಳೋದು ಶ್ರವಣ ಕೇಳೋದು ಮನನ ಅರ್ಥ ಮಾಡ್ಕೊಳ್ಳೋದು ನಿಧಿಧ್ಯಾಸ ಅಲ್ಲಿ ಶ್ರವಣದಲ್ಲಿ ಏನಾಗಬೇಕು ಅದೇ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಗೊತ್ತಾಗಬೇಕು ಇದೆಲ್ಲ ಬೇರೆ ಬೇರೆ ವೇದಾಂತದಲ್ಲಿ ಟೀಚಿಂಗ್ ಮಾಡ್ತೇನೆ ನಾನು ಅದೆಲ್ಲ ಪುನಃ ಕೇಳ್ತಾ ಇದ್ದಾಗ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಅಷ್ಟೇ ಅದು ಬೇರೆ ಬೇರೆ ಕ್ಲಾಸ್ ಮಾಡ್ತೇನೆ ಅದೆಲ್ಲ ಪುನಃ ಕ್ಲಾರಿಟಿ ಇದೆ ಓಕೆ ಅದರಲ್ಲಿ ಸವಿಕಲ್ಪ ಸಮಾಧಿ ಅಂತ ಹೇಳಿದ್ರೆ ನಿಮ್ಮಲ್ಲಿಂದ ಥಾಟ್ಸ್ ಇರ್ತದೆ ನಿರ್ವಿಕಲ್ಪ ಸಮಾಧಿ ಮನಸ್ಸು ಸೈಲೆಂಟ್ ಆಯಿತು ಮನಸ್ಸು ಸೈಲೆಂಟ್ ಆದ್ರೂ ನಿರ್ವಿಕಲ್ಪ ಸಮಾಧಿ ಆಯ್ತಾ ಇದು ಇದನ್ನು ಇದಕ್ಕೆ ಇದೇನಕ್ಕೆ ಸಮಾಧಿ ಅಭ್ಯಾಸ ಅಂತ ಹೇಳೋದು ಅಭ್ಯಾಸ ಇದೊಂಥರ ಸೈಕಲ್ ಬಿಟ್ಟ ಹಾಗೆ ಮೊದಲು ಬಿಡ್ಬೇಕಾದ್ರೆ ಅಭ್ಯಾಸ ಮಾಡ್ತಾ ಹೋಗಬೇಕು ಆಮೇಲೆ ಅದು ಆರಾಮ ಆಗುತ್ತೆ ಆಮೇಲೆ ಸಹಜ ಸಮಾಧಿ ಸೊ ಎಲ್ಲಿದ್ದರೂ ಸಮಾಧಿ ಕಣ್ಣು ಬಿಟ್ಟು ಸಮಾಧಿ ಕಣ್ಣು ಮುಚ್ಚಿದ ಸಮಾಧಿ ನಿದ್ದೆ ಸಮಾಧಿ ಅದಕ್ಕೆ ಸಹಜ ಸಮಾಧಿ ವೇದಾಂತದ ಉದ್ದೇಶ ಅಂದರೆ ಸಹಜ ಸಮಾಧಿ ಕಲಿಬೇಕು ಅಷ್ಟೇ ಪ್ರಾಕ್ಟೀಸ್ ಮಾಡಿ ಮಾಡಿ ಕೂಡ ಸಹಜ ಸಮಾಧಿ ನ್ಯಾಚುರಲ್ ಆಗಬೇಕು ಗೊತ್ತಾಯ್ತಾ ಯಾರಿಗೂ ತೋರಿಸ್ಕೊಳ್ಳೋಕಾಗತ್ತೆ ಇಲ್ಲ ನೆವರ್ ಶೋ ಟು ಎನಿಬಡಿ ಓ ನಾನು ಏನದು ನಾನು ಯಾರು ತಗೊಳ್ಳಿ ನಾನು ಶಿವಸ್ವರೂಪಿ ನಾನು ಸಾಕ್ಷಿ ನೀವು ಯಾರು ತಗೊಂಡು ನೀವೇನು ಜೈನ ಅಜ್ಞಾನಿಗಳು ಅಂತ ಹೇಳೋ ಓಕೆ ನೆವರ್ ನೆವರ್ ಶೋ ಟು ಎನಿಬಡಿ ಅಬೌಟ್ ಸ್ಪಿರಿಚುವಾಲಿಟಿ ಓಕೆ ಆ್ಯಂಡ್ ನೆವರ್ ನೆವರ್ ಬೇರೆ ಯಾರನ್ನೂ ನೀವು ಕರೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಓಕೆ ಅವ್ರವ್ರದ್ದು ಅಜ್ಞಾನ ಅವ್ರವ್ರಿಗೆ ಓಕೆ ಯಾರಿಗೂ ನಾನು ಶಿವಸ್ವರೂಪಿ ನಾನು ಯಾರು ಅಂತೇಳ್ಬಿಡಿ ನಾನು ಎಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ನಾನು ಸಚಿದಾನಂದ ಆತ್ಮ ಶಿವಶಿವ ಅಂತ ಹೇಳ್ಬಿಡಿ ಆಮೇಲೆ ಶಿವಶಿವ ಆಗ್ಬಿಡ್ತೀರ ಸೊ ಯಾರಿಗೂ ಹೇಳ್ಕೊಬಿಡಿ ಆತ್ಮಜ್ಞಾನ ಯಾರಿಗೂ ಹುಡ್ದಲ್ಲ ಅವ್ರಿಗೆ ಕಲಿಬೇಕಾದ್ರೆ ಅವ್ರ ಗುರುಗಳು ಯಾರು ಅವ್ರು ಹುಡ್ಕೊಂಡು ಹೋಗಿ ಕಲಿಬೇಕು ಆಯಿತಾ ಅದು ಜ್ಞಾನ ಸುಲಭ ಆದ್ರೆ ನೀವು ಹೇಳ್ಕೊಟ್ರೆ ಅದು ರೋಗಿಗೆ ಅದೇನು ಶಂಕದಿಂದ ಬಂದರೆ ತೀರ್ಥ ಅಂತ ಆಯ್ತಾ ಮತ್ತೆ ಇಲ್ದಿದ್ದು ಏನಾಗುತ್ತೆ ಏನೇನೋ ಆಗುತ್ತದು
ಆಯ್ತಾ, ಅರ್ಥ ಆಗ್ಬಿಟ್ಟು ಆತ್ಮಜ್ಞಾನ ಸುಲಭ ಆದರೂ ಎಲ್ರಿಗೂ ಯಾರೂ ಹೇಳೋಕ್ಕಾಗೋದಿಲ್ಲ. ಅವ್ರವ್ರ ಗುರು ಯಾರೋ ಅದನ್ನು ಹುಡ್ಕೊಂಡು ಹೋಗಲಿ. ಓಕೆ, ನೀವು ಅದನ್ನು ನೀವು ಅದಕ್ಕೆ ಭಾಳ ತಲೆಹರಟೆ ಮಾಡಕ್ಕೆ ಹೋಗ್ಬಿಡಿ. ನಿಮ್ದು ಏನು ಬೇಕಾದ ಉದ್ಧಾರ ಮಾಡ್ಕೊಳ್ಳಿ ಅಷ್ಟೇ. ಪುನಃ ಪುನಃ ಪ್ರಾಕ್ಟೀಸ್ ಮಾಡಿ, ಸಹಜ ಸಮಾಧಿ ಅಭ್ಯಾಸ ಆಗಿಬಿಡಿ ಅಷ್ಟೇ. ನ್ಯಾಚುರಲ್ ಸಮಾಧಿ, ನ್ಯಾಚುರಲ್ ಸಮಾಧಿ ನಾನು ಇಲ್ಲಿ ಸನ್ಯಾಸ ತಗೊಳ್ತೇನೆ, ಬಟ್ಟೆ ಚೇಂಜ್ ಮಾಡ್ತೇವೆ, ಯಾವುದು ಸಂಬಂಧ ಇಲ್ಲ. ನೀವು ಸಹಜವಾಗಿರ್ತೀರ, ಮಾಡುವ ನಿರ್ಲ ಕೆಲಸ ಇರ್ತದೆ, ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇರ್ತದೆ, ಶಾಂತಿ ಇರ್ತದೆ ಅಷ್ಟೇ. ಅದೇ ಆತ್ಮಜ್ಞಾನ. ಗೊತ್ತಾಯ್ತಾ, ದುಃಖ ಎಲ್ಲ ಹೋಗ್ಬಿಡ್ತದೆ. ವಿಪಶನ ಮಾಡಿ, ವಿಪಶನ ಕಂಪೇರ್ ಮಾಡಿ. ವಿಪಶನ ವಿಪಶನಿಗೆ ಸರಿಯಾಗಿ ಜೆಲ್ ಆಗುತ್ತೆ. ಅದು ವಿಪಶನದ ಒನ್ಲಿ ವಿಪಶನದಲ್ಲಿ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಇರಬೇಕಷ್ಟೇ. ಅಂಡರ್ಸ್ಟ್ಯಾಂಡಿಂಗ್, ನಾನು ಸಾಕ್ಷಿ ದೇಹವನ್ನು ನೋಡ್ತಾ ಇದ್ದೆ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್, ದೇಹ ಅದು ನನ್ನಲ್ಲಿ ಬರ್ತಾ ಇದೆ ಹೋಗ್ತಾ ಅಂತ ಇರಬೇಕು ಅಷ್ಟೇ. ವಿಪಶನೆ ಬೇರೆ ಆಗ್ಬಿಡ್ತದೆ. ಸೊ ಕಡೆಗೆ ಹಾಂ, ಶ್ರವಣ ಬೇರೆ ಬೇರೆ ವಿಷಯಗಳು ನಾನು ಪಾಠ ಮಾಡ್ತಾ ಇದ್ದೇನೆ. ನಿಮ್ಗೆ ಬೇಕಾದ ಪುಸ್ತಕ ಕೇಳಿ. ಈಗ ಉಪದೇಶ ಸಹಸ್ರಿ ಅಂತ ನಡೀತಾ ಇದೆ. ಉಪದೇಶ ಸಹಸ್ರಿಯಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಬೇರೆ ಬೇರೆ ವೇದಗಳ ವೇದಾಂತ ವಿಷಯ, ಅದು ಏನು ನಿಮಗೆ ಅದರಲ್ಲಿ ಹೊಸ ವಿಷಯ ಇರಲ್ಲ, ಅದು ಪುನಃ ಪುನಃ ರೀಇನ್ಫೋರ್ಸ್ ಆಗುತ್ತೆ, ಬೇರೆ ಬೇರೆ ರೀತಿಯಿಂದ ಚಿಂತನೆ ಆಗುತ್ತೆ ಅಷ್ಟೇ. ಅದರಲ್ಲಿ ಭಾಳ ಹೊಸ ವಿಷಯಗಳು ಏನಿಲ್ಲ. ಇರೋದು ಬ್ರಹ್ಮಸತ್ಯ ಜಗನ್ಮಿತ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದಾಗ ಸ್ವಲ್ಪ ತಲೆಯೊಳಗೆ ಹೋಗುತ್ತೆ. ಇನ್ನೇನು ಭಾಳ ಇನ್ನೇನು ಓ ಇನ್ನೇನು ತುಂಬ ತಿಳ್ಕೊಳ್ಳಿದೆ ಅಂತ ಏನು ತಿಳ್ಕೊಬಿಡಿ, ಏನಿಲ್ಲ. ಬದನೆಕಾಯಿ ಆಯಿತಾ, ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತೀವಿ, ಬೇರೆ ಬೇರೆ ರೀತಿಯಿಂದ ಕೇಳೋದಷ್ಟೇ. ಯಾಕಂದ್ರೆ ಬೇರೆ ಬೇರೆ ರೀತಿಯಿಂದ ನೀವು ಎಷ್ಟು ಚೆನ್ನಾಗಿ ಒಳ್ಳೆ ಹುಡುಗಿ, ಒಳ್ಳೆ ಸೊಸೆ, ಒಳ್ಳೆ ಅತ್ತೆ, ಅದು ಒಳ್ಳೆ ಅತ್ತೆ ಅಂತ ಗೊತ್ತಿಲ್ಲ, ಒಳ್ಳೆ ಸೊಸೆ ಅಂತ. ಯಾಕಂದ್ರೆ ಸೊಸೆ ಅತ್ತೆ ಹೇಳ್ಬೇಕಲ್ಲ ಸೊಸೆ ಒಳ್ಳೆ ಸೊಸೆ ಅಂತ, ಇದು ಅತ್ತೆ ಕಷ್ಟ. ಸೊ ಏನೇನೋ ಬಿರುದುಗಳನ್ನು ಪಡ್ಕೊಂಡಿರ್ತಾರೆ, ಆ ಬಿರುದೆಲ್ಲ ಕಳ್ಕೊಳ್ಳಿಕ್ಕೆ ನಾವು ಕೇಳಿ, ನಾನು ಒಳ್ಳೆಯವನು, ನಾನು ಕೆಟ್ಟವನು, ನಾನು ಗಂಡಸು, ನಾನು ಹೆಂಗಸು ಎಲ್ಲ ಕೇಳಿಲ್ಲ. ಹಾಗೆ ನಾನು ಆತ್ಮ ಅಂತ ಬೇರೆ ಬೇರೆ ರೀತಿಯಲ್ಲಿ ಕೇಳಬೇಕು. ಅದೇ ಶ್ರವಣ, ಅದು ಅರ್ಥ ಆಗಬೇಕು. ಮುಕ್ತ ಮನನ ನಿಧಿಧ್ಯಾಸ, ಪುನಃ ಪುನಃ ನಿಧಿಧ್ಯಾಸ ಮಾಡಿದಾಗ ಅದೇ ಸಮಾಧಿ. ಸಮಾಧಿ ಮಾಡಿದ್ರೆ ಸಹಜ ಸಮಾಧಿ ಆಗ್ಬಿಡ್ತದೆ, ಲೈಕ್ ಸೈಕ್ಲಿಂಗ್ ಆರಾಮಾಗಿ. ಅದೇ ಶಿವಶಕ್ತಿ ಇವರು ಬೇಡ, ಶಿವ ಮತ್ತು ಶಕ್ತಿ ಎರಡು ಒಂದೇ ಅಂತ ಅಷ್ಟೇ. ಗೊತ್ತಾಯ್ತಾ, ಇಷ್ಟು ಮಾಡಿ. ಕಡೆ ನಿಮ್ಗೆ ಯಾರಿಗೆ ಬೇಕಾದ್ರೆ ನಿಮಗೆ ಕ್ಲಾಸ್ ಬೇಕಂದರೆ ಪಾಠ ಮಾಡಬೇಕಂದ್ರೆ ಮಾಡಿ. ಪಾಠ ಮಾಡ್ಬೇಕಂದ್ರೆ ಸಡನ್ ನಾನೆಲ್ಲ ಆತ್ಮಜ್ಞಾನ ಹೇಳ್ಕೊಡ್ತಂತ ಹೋಗ್ಬಿಡಿ. ಯಾರಿಗೂ ಅವ್ರಿಗೆ ಯೋಗ ಹೇಳ್ಕೊಡ್ತೀರೋ ಯೋಗ ಹೇಳ್ಕೊಡಿ. ಕಡೆಗೆ ಯಾವುದಾದ್ರು ಒಂದು ಆಧ್ಯಾತ್ಮ ಗ್ರಂಥಗಳಿರ್ತವೆ, ಅಪರೋಕ್ಷ ಅನುಭೂತಿ ಅಂತವೆಲ್ಲ ಯಾವುದಾದ್ರು ಗ್ರಂಥಗಳಿರ್ತವೆ ಅದನ್ನು ಹೇಳ್ಕೊಡಿಬೇಕಾದ್ರೆ ನಿಧಾನವಾಗಿ ಅವರು ತಿಳ್ಕೊಳ್ಳಿ. ಕಡೆಗೆ ಬೇಕಾದ್ರೆ ಅವರು ಇಲ್ಲಿ ಬರಲಿ ಅಥವಾ ನೀವೇ ಅದನ್ನು ಹೇಳ್ಕೊಳಕ್ಕೆ ಬಸ್ ಸ್ಟೇಜಿಗೆ ಒಂದು ಬರೀ ಬರೋದು. ಸಡನ್ನಾಗಿ ಯಾರಿಗೂ ನಾನು ಆತ್ಮಜ್ಞಾನಿ ನಾನು ಮುಕ್ತ, ನಾನು ಲಿಬರೇಟೆಡ್, ನಾನು ಎನ್ಲೈಟೆಡ್, ನಾನು ಅದನ್ನು ಹೇಳ್ಕೊಡ್ತೀನಿ ಹೇಳ್ಕೊಂಡು ಮಾಡಕ್ಕೆ ಹೋಗ್ಬಿಡಿ. ಆಯಿತಾ, ಅವ್ರು ಈ ಕ್ಲಾಸಿಗೆ ಬರೋ ಮುಂಚೆ, ಈ ಕ್ಲಾಸಿಗೆ ಬಂದ್ಮೇಲೆ ಏನೋ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮತ್ತೆ ಯಾರು ಬರಲ್ಲ ಈ ಕ್ಲಾಸಿಗೆ, ಬರೋ ಮುಂಚೆ ಸರಿಯಾಗಿದ್ರೆ ಏನು ಆಗ್ತಾ ಇದೆ ಅವ್ರಿಗೆ ಅಂತ. ಕಲೀರಿ, ಜೀವನ ಇದು ಮಾಡಿ. ಕಡೆಗೆ ಯಾರಾದ್ರು ನಿಮ್ಮದು ಕೇಳಿದ್ರೆ ಶಾಂತಿ ಆಗಬೇಕಂದ್ರೆ ಸ್ವಲ್ಪ ದಾರಿ ತೋರಿಸಿ ಅವ್ರಿಗೆ ಅಷ್ಟೇ. ಆಯಿತಾ, ಕಡೆಗೆ ಯಾರಾದರೂ ಇದನ್ನು ಏನು ಮುಖ್ಯ ಏನಂದರೆ, ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋರು, ಪ್ರಾಕ್ಟೀಸನ್ನು ನೀವು ಸಾಧನೆ ಮಾಡ್ತಾ ಇರಬೇಕು. ಕಡೆಗೆ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಜ್ಞಾನ ಇದೇನಿರುತ್ತೆ, ಜ್ಞಾನ ಯಜ್ಞ ಅಂತ ಹೇಳ್ತಾರೆ. ಈ ಜ್ಞಾನ ಯಜ್ಞದಲ್ಲಿ ಇನ್ವಾಲ್ವ್ ಆಗಬೇಕು. ಜ್ಞಾನ ಯಜ್ಞದಲ್ಲಿ ಇನ್ವಾಲ್ವ್ ಆಗೋದಾಗಿ ನೀವು ಇದನ್ನು ಟೀಚ್ ಮಾಡ್ಬೋದು, ಅಥವಾ ನನ್ನ ಟೀಚಿಂಗನ್ನು ನೀವು ಬೇರೆಯವ್ರಿಗೆ ಕೊಡ್ಬೋದು, ಅದನ್ನು ಟ್ರಾನ್ಸ್ಕ್ರೈಬ್ ಮಾಡ್ಬೋದು, ಅಥವಾ ಅದನ್ನು ಯಾವುದು ಟ್ರಾನ್ಸ್ಲೇಟ್ ಮಾಡ್ಬೋದು. ಈಗ ಇವರು ಉಪದೇಶ ಸಾರ ಮಾಡಿದ್ದಾರೆ, ಹಾಗೆ ಇವರು ಅವರು ಬೇರೆ ಬೇರೆ ಪುಸ್ತಕ ಗ್ರಂಥಿಗಳನ್ನು ಯಾವುದು ಟ್ರಾನ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ ಅಲ್ವಾ. ಹಾಗೆ ಮಾಡ್ತಾ ಮಾಡ್ತಾ ಏನಂತ ಒಳಗೆ ಇಳಿತದೆ. ಸೊ ಉದ್ದೇಶ ಏನಂದರೆ ಸ್ವಲ್ಪ ಡೀಪಾಗಿ ಇಳಿಬೇಕು. ಸೊ ಅದಕ್ಕೆ ಜ್ಞಾನಯೋಗದಲ್ಲಿ ಪುನಃ ಪುನಃ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ಜ್ಞಾನಯೋಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಷ್ಟೇ. ಶ್ರವಣ ಮನನ ನಿಧಿಧ್ಯಾಸ, ಅದಕ್ಕೆ ಇದು ಆತ್ಮಜ್ಞಾನ ಸಾಧನೆ ಅಂದರೆ ಶ್ರವಣ ಮನನ ನಿಧಿಧ್ಯಾಸ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಪರಿಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತದ್ವಿದ್ಯೆ ಅಂದರೆ ನಿಮಗೆ ಜ್ಞಾನ ಬೇಕು. ಆತ್ಮಜ್ಞಾನ ಅಂದರೆ ಯಾವುದು ಮ್ಯಾಜಿಕ್ ಅಲ್ಲ ಅದು. ಗೊತ್ತಾಯ್ತು, ನಮ್ಗೆ ಏನೇನೋ ತಪ್ಪು ಕಲ್ಪನೆ ಇದೆ ಆತ್ಮಜ್ಞಾನ. ಆತ್ಮಜ್ಞಾನ ಬಗ್ಗೆ ಏನೇನು ತಪ್ಪು ಕಲ್ಪನೆ ಇದೆ. ಆಯಿತಾ, ಅದು ಸನ್ಯಾಸ ಹೋಗಬೇಕು, ಹೆಂಗಸು ಇದು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಹೆಂಗಸು ಇತ್ತು ಆತ್ಮಜ್ಞಾನ ಬರಲ್ಲ ಅಂತ ಏನೋ ಭ್ರಮೆಗಳಿದ್ದಾವೆ. ಯಾವುದಿಲ್ಲ, ನೀವು ಆತ್ಮಜ್ಞಾನಿಯಾದ ಗುರುನ ಕಾಣಬೇಕು. ತದ್ವಿದ್ಧಿ ಪ್ರಣಿಪಾತೇನ, ಅದು ಮುಖ್ಯ. ಅದು ಸಿಗೋದು ಕಷ್ಟ, ಅದು ಸುಲಭ ಅಲ್ಲ, ಭಾಳ ಕಷ್ಟ. ಆ್ಯಕ್ಚುಲಿ ದೊಡ್ಡ ಭಗವಂತನ ದೊಡ್ಡ ಕೃಪೆ ಅಂದರೆ ಒಬ್ಬ ಆತ್ಮಜ್ಞಾನಿಯ ಗುರುವಿನ ದರ್ಶನ ಆಗೋದು. ಕಡೆಗೆ ಅವ್ರು ನಿಮ್ಮನ್ನು ಶಿಷ್ಯರಾಗಿ ಸ್ವೀಕಾರ ಮಾಡಿ, ಅದೇ ಗ್ರೇಟೆಸ್ಟ್ ಗ್ರೇಸ್. ಆಯಿತಾ, ಗುರುವಿನ ಕೃಪೆ ಅಂದರೆ ಅದು ಭಗವಂತನ ಕೃಪೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎರಡು ಇದೆ. ದೇರ್ ಆರ್ ಟೂ ಗ್ರೇಸಸ್, ಭಗವಂತನ ಗ್ರೇಸು ಮತ್ತು ಗುರುವಿನ ಕೃಪೆ. ಭಗವಂತನ ಗ್ರೇಸ್ ಏನು ಗೊತ್ತಾ, ಭಗವಂತನ ಕೃಪೆ ಗುರು ಸಿಗೋದು. ಗುರುವಿನ ಕೃಪೆ ಏನು ಗೊತ್ತಾ, ಮುಕ್ತಿ ಸಿಗೋದು. ಅಲ್ಲ, ಭಗವಂತ ಸಿಗಲ್ಲ ಆಮೇಲೆ ಅಷ್ಟೇ ಮುಕ್ತಿ. ಹಾಂ ಹಾಂ, ಮುಕ್ತಿ ಅಂದರೆ
ಆತ್ಮಸ್ವರೂಪ. ಅಲ್ಲಿ ಏನಾದ್ರೆ ಮುಂಚೆ ಏನಾಗುತ್ತೆ, ಭಗವಂತ ಏನೇನೋ ಕಲ್ಪನೆಗಳಿರ್ತವೆ ಅವೆಲ್ಲ ಹೋಗ್ತವೆ, ಆತ್ಮಜ್ಞಾನ ಬರ್ತದೆ. ಸೊ ಅದಕ್ಕೆ ಕೃಪೆಯಲ್ಲಿ ದೇರ್ ಆರ್ ಗ್ರೇಸ್ ಇಸ್ ಟು ಆಸ್ಪೆಕ್ಟ್ಸ್, ಗಾಡ್ಸ್ ಗ್ರೇಸ್. ಯಾಕಂದ್ರೆ ನಿಮಗೆ ಗುರು ಅಂದರೆ ಗೊತ್ತಿಲ್ಲ, ಆತ್ಮಜ್ಞಾನ ಗೊತ್ತಿಲ್ಲ, ಅದಕ್ಕೆ ಆತ್ಮಜ್ಞಾನ ಬರಬೇಕು ಅಂತ ಮನಸ್ಸು ಬಂದು ಗುರು ಸಿಗೋದು, ಅದು ಭಗವಂತನ ಕೃಪೆ. ಇದು ನಿಮ್ಮ ಪೂಜೆ ಮತ್ತು ಪುರಸ್ಕಾರ ಮತ್ತು ಏನೇನು ಜಪ ಗಿಪ ಮಾಡಿದ್ರೆ ಅದರ ಫಲ ಗೊತ್ತಿಲ್ಲ. ಅದೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಏನು ಗುರು ಅಂತ ಗೊತ್ತಿಲ್ಲ, ಆತ್ಮಜ್ಞಾನ ಗೊತ್ತಿಲ್ಲ, ಎಲ್ಲ ಒಂದು ಕಡೆಗೆ ಹೇಗೆ ಒಂದು ಹೋಗಿ ಒಂದು ಎಲ್ಲ ಒಂದು ಕಡೆ ಸಿಕ್ಕಾಕೊಳ್ತೀರ ಆತ್ಮಜ್ಞಾನದ ಗುರು ಕಡೆ. ಅದಕ್ಕೆ ಭಗವಂತನ ಒಳ್ಳೆ ಗುರು ಸಿಕ್ಕಿದ್ರು, ಅಲ್ಲಿ ನಿಮಗೆ ಆತ್ಮಜ್ಞಾನ ಸೊರೆ ಬಂತು, ಅದು ಗುರುವಿನ ಕೃಪೆ. ಗುರುವಿನ ಕೃಪೆ ಅಂದರೆ ಅದು ಟೀಚಿಂಗು, ಭಗವಂತನ ಕೃಪೆಯಿಂದ ಗುರುಪ್ರಾಪ್ತಿ, ಗುರುವಿನ ಕೃಪೆಯಿಂದ ಮುಕ್ತಿ ಪ್ರಾಪ್ತಿ. ಓಕೆ, ತದ್ವಿದ್ಧಿ ಪ್ರಣಿಪಾತೇನ. ಪ್ರಣಿಪಾತೇನ ಅವ್ರಿಗೆ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡಿ ಕಾಲು ಗಟ್ಟಿಯಾಗಿ ಇಟ್ಕೊಳ್ಳೋದಲ್ಲ, ಆ ಗುರು ಹೇಳಿದ್ದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಎಕ್ಸೆಪ್ಟ್ ಮಾಡ್ಕೋಬೇಕು. ಶ್ರವಣ ಮನನ ನಿಧ್ಯಾಸನ ಭಾವಿಸ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ನಿಮ್ಗೆ ಗೊತ್ತಾಗಿದ್ದಾಗ ಪ್ರಶ್ನೆ ಕೇಳಬೇಕು. ಪರಿಸೇವೆಯ ಸೇವೆ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕು. ಗುರುವಿನ ಕಾಲು ಒತ್ತೋದು, ಕುತ್ತಿಗೆ ಒತ್ತೋದು, ಕೈ ಒತ್ತೋದು ಅಲ್ಲ. ಗುರುವಿನ ಸೇವೆ ಅಂದರೆ ಜ್ಞಾನದ ಸೇವೆ. ಜ್ಞಾನ ಎಂದರೆ ಭಾಗವಹಿಸ್ಬೇಕು ಬೇರೆ ಬೇರೆ ರೀತಿಯಲ್ಲಿ. ನೀವೇ ಕಲ್ಸ್ಕೋಬೋದು, ಅದು ಕಲ್ಸ್ಕೊಳ್ಳೋದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ ಅದನ್ನು ಟ್ರಾನ್ಸ್ಕ್ರೈಬ್ ಮಾಡ್ಬೋದು, ಟ್ರಾನ್ಸ್ಲೇಟ್ ಮಾಡ್ಬೋದು, ಏನೋ ಮಾಡ್ಬೋದು. ಅದನ್ನು ಏನಾದರೂ ಅಲ್ಟಿಮೇಟ್ ಅದು ಆ್ಯಕ್ಟಿವಿಟಿಲಿ ಇರಬೇಕು. ಓಕೆ, ಎಂಪ್ಲಾಯ್ಮೆಂಟ್ನಲ್ಲಿ ಇರಬೇಕು ಆ ಜ್ಞಾನ. ಇದ್ದಂಗೆ ಪರಿಪ್ರಶ್ನೇನ ಪರಿಸೇವೆಯ ಉಪದೇಶಂತಿ ತೇ ಜ್ಞಾನ. ಆವಾಗ ಗುರು ಹೇಳ್ಕೊಡ್ತಾ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಎಂಥ ಜ್ಞಾನ? ಆತ್ಮಜ್ಞಾನ. ಆ ಆತ್ಮಜ್ಞಾನ ಉಪದೇಶದಲ್ಲಿ ಎಲ್ಲ ಬುದ್ಧಿ ಕಲ್ಮಶ ಹೋಗ್ಬಿಟ್ಟು ಆತ್ಮಜ್ಞಾನದಲ್ಲಿ ಮನಸ್ಸು ನಿಲ್ತದೆ, ಅದಕ್ಕೆ ಮುಕ್ತಿ ಅಂತ ಹೇಳೋದು. ಇದರ ಮುಕ್ತಿಯ ಬಗ್ಗೆ ಏನೇನೋ ತಪ್ಪು ಕಲ್ಪನೆ ಇದೆ. ಫೈನಲಿ ಏನು? ಶ್ರವಣ ಮನನ ನಿಧಿಧ್ಯಾಸ. ಅದನ್ನು ಪುನಃ ಪುನಃ ರಿಪೀಟ್ ಮಾಡಿದಾಗ ನಿಧಿಧ್ಯಾಸ ಅಂದರೆ ಎರಡು ರೀತಿ ಸಮಾಧಿಗಳು, ಅದು ಸಹಜ ಸಮಾಧಿ ಆಗಿಬಿಡ್ತದೆ. ಅಲ್ಲಿಗೆ ಜ್ಞಾನಿ ಆಯಿತು. ಹೋ, ಜ್ಞಾನಿ ಆದ ಕೂಡಲೇ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ, ನನ್ನ ತಲೆಯಿಂದ ಎರಡಷ್ಟು ಲೈಟ್ ಬರ್ತದೆ, ಆಯಿತಾ, ಕಣ್ಣಲ್ಲೇನು ಕಣ್ಣಲ್ಲಿ ಬೆಳಕು ಬರ್ತದೆ ಅಂತ ಏನೂ ಆಗೋದಿಲ್ಲ. ತಲೆಯಲ್ಲಿ ಲೈಟ್ ಬರಬೇಕಂದ್ರೆ ಎಲ್ ಇ ಡಿ ಬಲ್ಬ್ ತೆಗಬೇಕು, ಆಯಿತಾ, ಇನ್ನೇನೋ ಕಣ್ಣಿಗೆ ಕಾಣಲ್ಲ, ಆಯಿತಾ. ಅವೆಲ್ಲ ಏನಂದರೆ ಕಲ್ಪನೆಗಳು. ನಾನು ಯಾರೂ ನೀವು ಹೇಗಿದ್ದ ಹಾಗೆ ಇರ್ತೀರ, ಶಾಂತವಾಗಿರ್ತೀರ, ಆಯಿತಾ. ಬೇರೆ ಯಾರಿಗೆ ಗೊತ್ತಾದ ಇವರೇನು ಶಾಂತವಾಗಿದ್ದಾರೆ ಅಂತ ತಿಳ್ಕೊಳ್ತಾರೆ ಅಷ್ಟೇ. ಮತ್ತು ನೀವು ಇನ್ನೇನೋ ನಿಮಗೆಲ್ಲ ಹೋಹೋ ಅವ್ರು ಮಹಾತ್ಮರು ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅವೆಲ್ಲ ಬಣ್ಣಗಳಿಗೆ ಹೋಗಬೇಡಿ, ನಿಜವಾದ ಇದನ್ನು ತಿಳ್ಕೊಳ್ಳಿ. ಓಕೆ, ನನಗೆ ಸೇಂಟ್ ಅಂತ ಹೇಳಿದ್ರು, ಆ್ಯಕ್ಚುಲಿ ಸೇಂಟ್ ಆತ್ಮಜ್ಞಾನಗಳನ್ನ ಸಂತರೆ, ಬಟ್ ಯಾರಿಗೂ ಗೊತ್ತಾಗೋದಿಲ್ಲ. ಈ ಸಂತ್ರ ಅಂತ ಯಾರು ಕಾಣ್ತಾ ಇಲ್ಲ, ಅವ್ರಲ್ಲಿ ಏನಿದೆ ಬಣ್ಣ ಇದೆ, ವೇಷ ಇದೆ, ಆ ವೇಷಕ್ಕೆ ಹೋಗ್ಬಿಡಿ, ಸಿಕ್ಕಾಕೊಬಿಡಿ, ವೇಷ ಬಣ್ಣಕ್ಕೆ ಸಿಕ್ಕಾಕೊಬಿಡಿ. ಯಾರಿಗೇನು ಗೊತ್ತಾಗ್ಬೋದು ನಿಮ್ಮ ಡ್ರೆಸ್ಸು ಬದಲಾವಣೆ ಆಗೋದಿಲ್ಲ, ಏನು ಬದಲಾವಣೆ ಆಗೋದಿಲ್ಲ. ಯಾಕಂದರೆ ನಿಮ್ಗೆ ಏನಾದರೂ ವಿಶೇಷ ನಿಮ್ಮಲ್ಲಿ ತೋರಿಸ್ಕೊಳ್ಳೋ ಸಿಗ್ಬಿಡಿ, ನೀವು ಸಿಕ್ಕೊಂಬಿಡಿ ಸಮಾಜ ಕೈಯಲ್ಲಿ, ಆವಾಗ ಹಿಂಡಿ ಬಿಡ್ತಾರೆ ಸಮಾಜ. ನೀವು ಮುಕ್ತಿ ಆಗಬೇಕು ಏನಾದರೂ ಸಿಕ್ಕಾಕೊಳ್ಳೋ ಅಗತ್ಯ ಇಲ್ಲ ಬಂಧನಕ್ಕೆ. ಏನು ಪ್ರಶ್ನೆ ಇದೆಯೇನು? ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ. ಧ್ಯಾನ ಮಾಡುವುದ್ರೆ ಗುರುವಿನ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಗುರುವಿನ ಮೂರ್ತಿ ಅಂದರೆ ದೇಹ ಮನಸ್ಸು ಬುದ್ಧಿ ಅಲ್ಲ, ಗುರುವಿನ ಮೂರ್ತಿ ಚಿತ್ ಸಾಕ್ಷಿ, ಆಯಿತಾ. ಅದನ್ನು ಧ್ಯಾನ ಮಾಡಿ, ಸಚ್ಚಿತ್ ಆನಂದ. ಧ್ಯಾನ ಮೂರ್ತಿ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ. ಪೂಜೆ ಮಾಡಿದ್ರೆ ಗುರುವಿನ ಪಾದವನ್ನು ಪೂಜೆ ಮಾಡಿ. ಗುರುವಿನ ಪಾದ ಅಂದರೆ ಗುರು ನಡೆಯುವ ದಾರಿ, ಅದೇನದು ಜ್ಞಾನಯೋಗದ ದಾರಿ, ಸೇವೆಯ ದಾರಿ, ಅದರಲ್ಲಿ ಹೋಗಬೇಕು. ಓಕೆ, ಮಂತ್ರ ಮೂಲಂ ಗುರೋರ್ ವಾಕ್ಯಂ. ಯಾವ ಮಂತ್ರಗಳು ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ನೀವು ಮಂತ್ರ ಜಪ ಎಲ್ಲ ಮಾಡಿದರೆ, ಸಾಧನೆ ಮಾಡಿದರೆ, ಆ ಭಗವಂತನ ಪ್ರೀತಿ ಆಗಿಬಿಟ್ಟು ನಿಮ್ಮ ಗುರುವನ್ನು ಕಾಣಿಸ್ತಾನೆ. ಗುರುವನ್ನು ಕಂಡ ಮೇಲೆ ಗುರುವಿನ ವಾಕ್ಯವೇ ಮಂತ್ರ, ಆತ್ಮಜ್ಞಾನವೇ ಮಂತ್ರ. ಓಕೆ, ನಾವು ಓಂ ನಮ ಶಿವಾಯ ಆ ಮಂತ್ರ ಈ ಮಂತ್ರ ಅಂತ ಹೇಳ್ತೀವಿ, ಅವೆಲ್ಲ ಏನು ಮಾಡ್ತಾವೆ, ನಿಮ್ಮನ್ನು ಗುರುವಿನ ಕರ್ಕೊಂಡು ಹೋಗುವ ಅಡ್ರೆಸ್. ಓಕೆ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪ. ಗುರುಕೃಪೆಯೇ ಮೋಕ್ಷ. ಸೊ ಗುರುಕೃಪೆ ಅಂದರೆ ಏನು? ಆ ಗುರುವಿನ ಬೋಧನೆ. ಆತ್ಮಜ್ಞಾನ ವಿಷಯ ಇದೆ, ಅದು ನಿಮಗೆ ಅರ್ಥ ಆಗಬೇಕಲ್ಲ. ನಿಮಗೆ ಅರ್ಥ ಆಗುವ ಹಾಗೆ ಹೇಳಿ ನಿಮ್ಮ ಮನಸ್ಸು ಶುದ್ಧಿಯಾಗಿ ಆತ್ಮಜ್ಞಾನದಲ್ಲಿ ಮನಸ್ಸು ನಿಲ್ಲದೆ, ಅದು ಗುರುಕೃಪೆ ಇದು. ಸೊ ಇಲ್ಲಿಗೆ ಇವತ್ತಿನ ಈ ಕ್ಲಾಸು ಮುಗಿಯಿತು.
ನಮ್ಮ ನೆಕ್ಸ್ಟ್ ಬ್ಯಾಚು ಫೆಬ್ರವರಿ ಮಾರ್ಚು ಅದು ನೆಕ್ಸ್ಟ್ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಅವ್ರು ಸ್ಟಾರ್ಟ್ ಆಗುತ್ತೆ. ಯಾರಿಗಾದರೂ ನಿಮ್ಮ ಕಡೆಯವ್ರಿಗೆ ಯಾರಿಗಾದರೂ ಬರಬೇಕಂತ ಇಷ್ಟ ಇದ್ದರೆ, ಅವರಿಗೆ ಬರಲಿಕ್ಕೆ ಯೋಗ್ಯತೆ ಇದ್ದರೆ, ನೀವೇ ಜಜ್ ಮಾಡಿ ನೋಡಿ ಅವ್ರಿಗೆ ಯೋಗ್ಯತೆ ಇಲ್ಲೋ ಅಂತ. ಇಲ್ಲ, ಎಲ್ಲರನ್ನು ಕಳಿಸ್ಬೇಡಿ ಇಲ್ಲಿಗೆ. ಯಾರು ಬರೋ ಯೋಗ್ಯತೆ ಇದ್ದಾರೆ ನಾವು ಕಳಿಸ್ಬೋದು. ನಿಮಗೆ ಪುನಃ ಬರಬೇಕಂದ್ರೆ ಇನ್ನೊಂದು ಬ್ಯಾಚ್ ಸೀನಿಯರ್ ಬ್ಯಾಚ್ ಅಂತ ಇದೆ, ಅದರಲ್ಲೂ ಬರ್ಬೋದು. ಮತ್ತು ಈ ಕ್ಲಾಸ್ಗಳು ನಡೀತಾ ಇರ್ತವೆ, ಅದು ನಿಮ್ಗೆ ಆಡಿಯೋ ಸಿಗ್ತಾ ಇರ್ತದೆ, ಅದನ್ನು ಕೇಳಿ. ಬೇರೆ ಬೇರೆ ರೀತಿಯಿಂದ ಇನ್ನೂ ಒಂದು 3-4 ವರ್ಷ ಹೇಳ್ತಾ ಇರ್ತೇನೆ, ಬೇರೆ ಬೇರೆ ರೀತಿಯಿಂದ ನನಗೆ ಬೇಜಾರು ಬರೋ ಹಾಗೆ ಹೇಳ್ತಾ ಇರ್ತೇನೆ ಆತ್ಮದಾನ ವಿಚಾರ. ಆಯಿತಾ, ಯಾಕಂದ್ರೆ ಎಲ್ಲ ರೀತಿಯಲ್ಲಿ ಹೇಳಾಗ್ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಅದನ್ನು ಹೇಳೋದು ಅಷ್ಟೇ. ಅದನ್ನು ಹೇಳ್ತೇನೆ, ಅದರಲ್ಲೂ ವಿಶೇಷವಾಗಿ ಉಪದೇಶ ಸಹಸ್ರಿ ಕೇಳಿ. ಉಪದೇಶ ಸಹಸ್ರಿ ಆಯಿತಾ, ಕಡೆಗೆ ಅಪರೋಕ್ಷ ಅನುಭೂತಿ, ದೃಕ್ ದೃಶ್ಯ ವಿವೇಕ ಕೇಳಿ, ಮಾಂಡುಕ್ಯ ಕಾರಿಕ ಅದು ಶುರುವಾಗಿದೆ, ಅದನ್ನು ಕೇಳಿ. ಇನ್ನೂ ಕೆಲವು ವಿಷಯಗಳನ್ನು ನಾನು ಹೇಳ್ತೇನೆ. ಇನ್ನೊಂದು ನನಗೆ ಹೇಳಬೇಕಾದ್ರೆ ಇನ್ನೊಂದು 4-5 ವರ್ಷ ಇದೆ. ಬೇರೆ ಬೇರೆ ವಿಷಯಗಳನ್ನ ಆತ್ಮಜ್ಞಾನವನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೇನೆ. ಅದೆಲ್ಲ ಏನಾಗುತ್ತೆ, ದೃಢ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೆ, ಎಲ್ಲೋ ವಿಷಯಕ್ಕೆ ಆಗಲ್ಲ. ಆಯಿತಾ, ಕೇಳಿ. ನಿಮ್ಗೆ ಬರಬೇಕಂದ್ರೆ ಕ್ಲಾಸಿಗೆ ಬನ್ನಿ, ವೀಕೆಂಡಲ್ಲಿ ಬರ್ಬೋದು, ಕಡೆಗೆ ಮಂತ್ಲಿ ಒನ್ಸ್ ಏನಾದರೂ ಫುಲ್ ಡೇ ಕ್ಲಾಸ್ ಮಾಡಿದರೆ ಬರ್ಬೋದು. ಓಕೆ, ದೆನ್ ಹಾಂ, ಈ ಕ್ಲಾಸ್ನಲ್ಲಿ ಪ್ರತಿಯೊಂದು ಕ್ಲಾಸ್ ಆದಮೇಲೆ ನಾನು ಒಂದು ಸರ್ವಿಸ್ ಅಂತ ತೊಗೊಂಡೋಗ್ತೇನೆ, ಗೋಶಾಲೆ ಮತ್ತು ಇದು ಏನದು ಪೀಪಲ್ ಫಾರ್ ಅನಿಮಲ್ ಆ್ಯಂಡ್ ಆಲ್, ಅದೊಂದು ಗಾಯತ್ರಿ ಅನೌನ್ಸ್ ಮಾಡ್ತಾರೆ. ದೋಸ್ ಹೂ ವಾಂಟ್ ಟು ಕಮ್ ಬರ್ಬೋದು, ಗೋಶಾಲೆ ಹೋಗಿ ಗೋಪೂಜೆ ಮಾಡಿ ಇನ್ನೊಂದು ಏನಾದರೂ ಸರ್ವಿಸ್ ಮಾಡೋಣ, ಅದನ್ನು ಗಾಯತ್ರಿ ಅನೌನ್ಸ್ ಮಾಡ್ತಾರೆ. ಆಯಿತು, ಇನ್ನೇನಿದೆ, ಪ್ರಶ್ನೆ ಇದೆಯಾ? ಕ್ಲಿಯರ್ ನೋಡಿಯಪ್ಪ, ಆತ್ಮಜ್ಞಾನ ಮುಕ್ತಿಯ ಮಾರ್ಗ ಇಷ್ಟೇ. ನಿಮ್ಗೆ ಏನು ಬೇರೆ ಏನೋ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕನ್ಫ್ಯೂಸ್ ಮಾಡಿದ್ರೆ ಎಲ್ಲೋ ದಾರಿಯಲ್ಲಿ ಯಾವುದೋ ದಾರಿ ಸಿಕ್ಕಾಕೊಂಡ್ಬಿಡ್ತೀರ. ಆ ಪವಾಡ, ಈ ಪವಾಡ, ಅದು ಕಾಣೋದು, ಇದು ಕಾಣೋದು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಮಾಡಿದ್ರೆ ಸಿಕ್ಕಾಕೊಳ್ತೀರ. ಇದು ಸ್ಟ್ರೈಟ್ ಆ್ಯಂಡ್ ಸಿಂಪಲ್ ಪಾತ್, ಎಲ್ಲೂ ಕಾಂಪ್ಲಿಕೇಷನ್ ಇಲ್ಲ. ಇದೆ ರೈಟ್ ಅಂಡರ್ಸ್ಟ್ಯಾಂಡ್, ರಿಮೂವ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಸ್ಟೇ ಇನ್ ಸೈಲೆನ್ಸ್ ಅಷ್ಟೇ. ಆ್ಯಂಡ್ ನೆವರ್ ಶೋ ಟು ಇರ್ಬಿಡಿ, ಯಾರು ಹೇಳ್ಕೊಬಿಡಿ. ನಿಮ್ಮ ಕೂದಲು ಬೆಳ್ಳಗಾಗಿದೆ ನೋಡ್ಬಿಡಿ, ಅವ್ರು ಏನಾದ್ರು ನಾನೇನು ತಿಳ್ಕೊಬೋದು, ನೀವು ತೋರಿಸ್ಕೊಳ್ಕೋಬಿಡಿ. ಗಂಡ ಮೀಸೆ ಬೆಳ್ಳಗಾಗಿಬಿಟ್ರೆ ಓಕೆ, ಇವರು ನಾನು ಹೇಳ್ಬೋದು, ಬಟ್ ನೀವು ಯಾರಿಗೂ ಹೇಳ್ಕೊಬಿಡಿ, ಯಾರಿಗೂ ಒಪ್ಕೊಳ್ಕೋಬಿಡಿ, ಸುಮ್ಮನೆ ಇದ್ಬೇಡ ಅಷ್ಟೇ. ಆಯಿತಾ, ಕ್ಲೋಸ್ ಮಾಡೋಣ. ಸೊ ಊಟ ಮಾಡಿ, ಕಡೆಗೆ ಚಾಂಟಿ ಮಾಡಿ ಮಾಡೋಣ.